ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್. ನೀವಿವಾಗ ನೋಡ್ತಿರುವಂಥ ಈ ಒಂದು ಜಮೀನು ರಾಮನಗರ ಡಿಸ್ಟ್ರಿಕ್ ಚನ್ನಪಟ್ಟಣ ತಾಲೂಕಿಗೆ ಸೇರಿರುವಂಥ ಈ ಒಂದು ಪ್ರಾಪರ್ಟಿ. ಸುಮಾರು 18 ಕುಂಟೆ ಇರುವಂಥದ್ದು. ಸುಮಾರು 25 ತೆಂಗಿನ ಮರಗಳಿದೆ, ಆಲ್ರೆಡಿ ಫಲವನ್ನು ಬಿಡ್ತಾ ಇರತಕ್ಕಂಥ ತೆಂಗಿನ ಮರಗಳು. ನಮ್ಮ ಚನ್ನಪಟ್ಟಣ ಟೌನಿಂದ ಈ ಒಂದು ಜಮೀನಿಗೆ ಬರೋದಾದರೆ ಸುಮಾರು 9 ಕಿಲೋಮೀಟರ್ ಡಿಫ್ರೆನ್ಸಲ್ಲಿರುವಂಥ ಈ ಒಂದು ಜಮೀನು. ನಿಮಗೆ ಈ ಒಂದು ಜಮೀನಿಗೆ ಅಟ್ಯಾಚ್ ಆಗಿರುವಂಥ ಮಡ್ ರೋಡ್ ಕೂಡ ಇದೆ. ಸುಮಾರು 20 ಅಡಿ ಇರುವಂಥ ಒಂದು ಮಡ್ ರೋಡ್ ನೀವು ಇವಾಗ ನೋಡ್ತಿರುವಂಥದ್ದು. ತಾರ್ ರೋಡಿಂದ ಸುಮಾರು 100 ಮೀಟರ್ ದೂರದಲ್ಲಿರುವಂಥ ಒಂದು ಪ್ರಾಪರ್ಟಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ರೆಡ್ ಸಾಯಿಲು ಪಕ್ಕದಲ್ಲೇ ಕೂಡ ಹಳ್ಳಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಮರಗಳು ಮತ್ತು ಮನೆಗಳು ಎಲ್ಲ ಕೂಡ ನಿಮಗೆ ಕಾಣಿಸ್ತಾ ಇರುವಂಥ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಿಂದ ಬರೋದಾದ್ರೆ ಸುಮಾರು 70 ಕಿಲೋಮೀಟರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಸಿಂಗಲ್ ಓನರು ಮತ್ತು ಸ್ಕೆಚ್ ಬೋರ್ಡ್ ಎಲ್ಲ ಆಗಿ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಒಂದು ಪ್ರಾಪರ್ಟಿ. ಈ ಒಂದು 18 ಕುಂಟೆ ಜಮೀನಿಗೆ ಅವರು ಆಫರ್ ಮಾಡ್ತಾಯಿರುವಂಥದ್ದು 30 ಲಕ್ಷ ಆಫರ್ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಕಡಿಮೆಗೆ ಏನಾದರೂ ಬೇಕು ಅನ್ನೋದಾದರೆ ನಾನು ಆ ಒಂದು ನಂಬರನ್ನು ನನ್ನ ಒಂದು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಇನ್ನೂ ಕೂಡ ಕಡಿಮೆಗೆ ಮಾಡಿಕೊಡ್ತಾರೆ ಖಂಡಿತವಾಗೂ ಕೂಡ. ನೀವು ಸ್ಪಾಟ್ ಬಂದು ನೋಡಿ ನಿಮಗೇನಾದ್ರು ಇಷ್ಟ ಆಯಿತು ಅನ್ನೋದಾದರೆ ನೀವು ಅವ್ರಿಗೆ ಕಡಿಮೆ ಮಾಡಿಕೊಡಿ ಅಂತಂದರೆ ಖಂಡಿತವೂ ಕೂಡ ಕಡಿಮೆ ಮಾಡಿಕೊಡ್ತಾರೆ. ಇದು ನಾರ್ತ್ ಪೇಸ್ಗಿರೋದ್ರಿಂದ ಸೌತ್ ಪೇಸಲ್ಲಿ ನೀವು ಎಂಟ್ರಿ ಆಗ್ತೀರಿ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ತುಂಬಾ ಕೂಡ ಬೇಡಿಕೆ ಇರೋದ್ರಿಂದ ಆಲ್ರೆಡಿ ಸುಮಾರು ಸರಿ ನಮಗೆ ಕಾಲ್ ಬಂದಿತ್ತು ಈ ಒಂದು ಜಮೀನು ಬಗ್ಗೆ. ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿರುವಂಥದ್ದು. ಇದೇ ರೀತಿಯಾದ ಸಾಕಷ್ಟು ವೀಡಿಯೋಗಳು ನಿಮಗೇನೋ ಸುತ್ತಮುತ್ತ ಇಂಥ ಜಾಗದಲ್ಲೇ ಅಥವಾ ಈ ಒಂದು ಡಿಸ್ಟ್ರಿಕ್ಟಲ್ಲೇ ನಮಗೆ ಒಂದು ಜಮೀನು ಬೇಕು ಅಥವಾ ಇಷ್ಟು ಕುಂಟೆ ಬೇಕು ಈ ಒಂದು ರೇಂಜಲ್ಲೇ ಬೇಕು ಅನ್ನೋದಾದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಆ ಒಂದು ಲೊಕೇಶನ್ಗೆ ಹೋಗಿ ನಾವು ನಿಮಗೆ ಅನುಕೂಲವಾಗಿರುವಂಥ ಒಂದು ಜಮೀನನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ರಿಜಿಸ್ಟ್ರೇಷನ್ ವಿಷಯದಲ್ಲಿ ಬರೋದಾದರೆ ನಾವೇ ಕೂಡ ಖುದ್ದಾಗಿ ನಿಂತು ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತೀವಿ. ಯಾವುದೇ ಥರ ತೊಂದರೆ ಇರೋದಿಲ್ಲ. 3-4 ದಿನದಲ್ಲಿ ರೆಡಿ ಆಗುವಂಥ ಒಂದು ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಈ ಒಂದು ಪ್ರಾಪರ್ಟಿ. ಇದು ಸ್ಕ್ವೇರ್ ಟೇಬಲ್ ಇದೆ ಫ್ರೆಂಡ್ಸ್. ಈ ಒಂದು 25 ಮರಗಳು ಕೂಡ ಫಲವನ್ನು ಬಿಡ್ತಾ ಇರುವಂಥದ್ದು, ಯಥೇಚ್ಛವಾಗಿ ಫಲವನ್ನು ಬಿಡ್ತಾ ಇದ್ದಾವೆ. ತುಂಬ ಚೆನ್ನಾಗಿದೆ. ನೀವು ನೋಡಿದ ತಕ್ಷಣ ಕೂಡ ಲೈಕ್ ಮಾಡ್ತೀರಿ. ರೆಡ್ ಸಾಯಿಲ್ ಇರೋದ್ರಿಂದ ಸುತ್ತಮುತ್ತ ಆ ಒಂದು ಸೆಂಟ್ರಲ್ ಏನೀಗ ತೆಂಗಿನ ಮರಗಳಿದೆ ಅದು ಸೆಂಟ್ರಲ್ ಕೂಡ ಬೇರೆ ಬೇರೆ ಏನಾದರೂ ಗಿಡಗಳು ನೀವು ಹಾಕೋಬೋದು, ಏನು ತೊಂದರೆ ಇಲ್ಲ. ರೋಡ್ಗೆ ಯಾವುದೇ ಥರ ನಿಮಗೆ ಹಿಂಸೆ ಇಲ್ಲ. ಅಟ್ಯಾಚ್ ಆಗಿರೋದ್ರಿಂದ ಏನಾದರೂ ಕೂಡ ಕ್ಯಾರಿ ಮಾಡೋದಕ್ಕೆ ಕೂಡ ಅನುಕೂಲವಾಗಿರುವಂಥ ಈ ಒಂದು ಜಮೀನು. ನೋಡಿದ ತಕ್ಷಣವೇ ಒಂದು ಕಾಲ್ ಮಾಡಿ ಸ್ಪಾಟ್ ಬಂದು ನೋಡಿ ನಿಮಗೇನು ತುಂಬಾ ಕೂಡ ಲೈಕ್ ಆಯಿತು ಅಂದರೆ ನೀವು ಒಂದು ಜಮೀನನ್ನು ತೊಗೋಬೋದು ಫ್ರೆಂಡ್ಸ್. ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್.